नमस्ते वीक्षकरे, दिव्यज्योति विशेष नेर प्रसार कार्यक्रम के स्वागत। नानु नीति वेणुगौड़ वीक्षकरे। नम कार्यक्रम प्रतिदिन विषय बैठे तलिसिकोळ्ळलागुत्ते। इवत्तु विशेषवागि चंद्रन बग्गे तलिसिकोळ्ळलागता इदे। मनोकारक चंद्र अंत हेळ्तारे। हागिद्रे चंद्रन प्रामुख्यते एनु, चंद्रनिंद राशि मत्तु योगगळन्नु गुरुतिसोदु हेगे, चंद्रन अनुग्रहक्के याव हळ्ळन्न धरिसबेकु अन्नोदर बग्गे इवत्तु तलिसिकोळ्ळलागुत्ते। एंदिनंते इवत्तु नम्म जोतेगे ज्योतिष विद्वान आचार्य ताम्रपर्णि गुरुजी इद्दारे। अवरन्न मोदलिगे कार्यक्रमक्के स्वागतिसोण। गुरुजी कार्यक्रमक्के स्वागत। कल्याण अद्भुत गात्राय कामितार्थ प्रदायिने श्रीमत् वेंकटनाथाय श्रीनिवासाय ते नमः। करोतु मम कल्याणं हरिहे हय मुकाभिदः गुरुश्यमध्वनामामि वरदोस्तु निरंतरम। गुरुजी चंद्र मनोकारक अंत हेळ्तारे, सो चंद्रन प्रामुख्यतेयन्न नावु नोडोदाद्रे एनेल्ल इदे अंत गुरुजी? मनोकारक अंद्रे चंद्रमा मनसो जातः, ಮನಸ್ಸಿಗೆ ಸಂಪೂರ್ಣ ನಿಯಂತ್ರಣ ಚಂದ್ರನಿಂದ ಆಗ್ತದೆ. ಪ್ರತಿ ಒಂದು ರಾಶಿಗೂ ಪ್ರತಿ ಒಂದು ದಿನನೂ ಓಡಾಟ. ಇವತ್ತು ಮೇಷ ರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ ಅಂತ ಹೇಗೆ ಡಿಸೈಡ್ ಮಾಡ್ತೀನಿ? ಚಂದ್ರ ಎಲ್ಲಿರ್ತಾನೋ ಅಲ್ಲಿಯೇ ರಾಶಿ. ವೃಷಭ ರಾಶಿಯಲ್ಲಿ ಟಾಪ್ ಪೊಷನ್, ಉಚ್ಚ ಸ್ಥಾನ ವೃಷಭ ರಾಶಿಯಲ್ಲಿ. ನೋಡಿ ಎಷ್ಟು ಸುಂದರ, ನೋಡಲಿಕ್ಕೆ ಡೆಪ್ತಾಗಿ ನೋಡಲಿಕ್ಕೆ ಹೋದರೆ ಈ ಜಾತಕ ಜ್ಯೋತಿಷ್ಯ. ಸೂರ್ಯ ಮೇಷದಲ್ಲಿ ಉಚ್ಚ ಸ್ಥಾನ, ತಂದೆ ಮೇಷದಲ್ಲಿ ಉಚ್ಚ ಸ್ಥಾನ, ಮತ್ತು ಚಂದ್ರ ವೃಷಭದಲ್ಲಿ ಒಂದು ಎರಡು ಹೀಗೆ ಕೊಡ್ತಾ ಹೋಗೋದು. ಅಂದರೆ ಒಂದನೇ ಸ್ಥಾನ ಸೂರ್ಯ ಅಪ್ಪ, ಎರಡನೇ ಸ್ಥಾನ ನಿಮಗೆ ಮುಖ್ಯವಾಗಿ ತಾಯಿ, ತಾಯಿಯ ವರ್ಗವನ್ನು ಸೂಚಿಸುವವನು ಚಂದ್ರ, ಅಣ್ಣ ತಮ್ಮಂದರ ವರ್ಗವನ್ನು ಮಿಥುನ, ಕರ್ಕಾಟಕ ಮತ್ತು ಎಲ್ಲವೂ ಋಣ, ರೋಗ, ಶತ್ರು, ಅಯನ, ಶಯನ, ಭೋಗ ಎಲ್ಲ ವಿಚಾರ ನಾಲ್ಕು, ಮಕ್ಕಳು ಅಂದರೆ ಐದು. ನಮಗೇನು ಋಣ ಆಗುತ್ತೆ, ಶತ್ರುಗಳು ಹೇಗೆ ಹುಟ್ಟುಕೊತಾರೆ, ಋಣ, ರೋಗ, ಶತ್ರುಗಳು ಯಾವ ಥರ ಇರ್ತದೆ ಆರು, ದಾಂಪತ್ಯ ಜೀವನ ಚೆನ್ನಾಗಿರ್ತದೆ, ಪಾರ್ಟ್ನರ್ಶಿಪ್ ಏಳು, ಆಯಸ್ಸು ಬೇಕಲ್ಲ ಇವೆಲ್ಲ ಸಿಕ್ಕಿದ್ದಕ್ಕೆ ಎಂಟು, ಎಂಟನೇ ಮನೆ ನೋಡಬೇಕು, ಒಂಬತ್ತು ಇದ್ದರೆ ಭಾಗ್ಯ, ಏ ಎಷ್ಟು ದುಡ್ಡಿದೆಪ್ಪ, ಹತ್ತು ಉದ್ಯೋಗ, ಹನ್ನೊಂದು ಮಹಾಭಾಗ್ಯ, ಹನ್ನೆರಡು ಎಷ್ಟು ಖರ್ಚಾಗ್ತದೆ, ಎಷ್ಟು ಬಂತು, ಎಷ್ಟು ಹೋಗ್ತದೆ, ಇದನ್ನೆಲ್ಲ ತೋರಿಸ್ಕೊಟ್ಬಿಡುತ್ತೆ. ವೃಷಭ ರಾಶಿಯಲ್ಲಿ ಟಾಪ್ ಉಚ್ಚಸ್ಥ, ವೃಷಭ ರಾಶಿಯಲ್ಲಿ ಹುಟ್ಟಿದವರು ಯಾರು ಬೇಕಾದ್ರೂ ಓಪನ್ ಚಾಲೆಂಜ್ ಹೇಳಬಹುದು. ತಾಯಿ ಕಂಡ್ರೆ ಪ್ರಾಣ, ಎಲ್ಲಿ ಬೇಕಾದ್ರೂ ನೋಡಿ. ಎಲ್ಲ ಹೆಣ್ಣು ಮಕ್ಕಳಿಗೂ ಸೋದರ ಮಾವ ಅಣ್ಣನಂತೆ ಅಪ್ಪ ಯಾರು, ಚಂದ್ರ. ಅದಕ್ಕೆ ಚಂದ ಮಾಮ ಅಂತ ಕರೆದ್ರು. ಮಕ್ಕಳನ್ನೆಲ್ಲ ತೋರಿಸ್ಬೇಕಾದ್ರೆ ಚಂದ ಮಾಮ, ಚಕ್ಕುಳಿ ಮಾಮ, ಬಾಬಾ ಅಂತ ಹೇಳಿದ್ರೆ ಮಾಮ ಮಾಮ ಅಂತ ಫಸ್ಟ್ ಬಾಯಲ್ಲಿ ಬರೋದು. ರಾಮ ಅಂತ ಹೇಳು ಅಂದರೆ ಒಕ್ ಬರಲ್ಲ ಪುಟ್ಟ ಮಕ್ಕಳಿಗೆ. ಮಾಮ ಹೇಳು, ರಾಮ ಅಂದರೆ ಮಾಮ ಅಂತವೆ, ರಾ ಒತ್ತಕ್ಷರಗಳು ಬರೋಲ್ಲ, ಅದಕ್ಕೆ ಮಾ ಹೇಳ್ತದೆ. ಮಾಮ ಅಂದರೆ ಎಲ್ಲ ತಾಯಂದರಿಗೂ ಅಣ್ಣ, ಅಷ್ಟು ಸುಂದರ ಮತ್ತು ಭಾಳ ಚಂದ, ಪೂರ್ಣ ಚಂದ್ರ. ಹೋಳಿ ಹುಣ್ಣಿಮೆಗೆ ನಿನ್ನೆ ಇತ್ತು ಕಾಮದಹನ, ಎಷ್ಟು ಸುಂದರ, ಇವತ್ತೊಂದು ಸ್ವಲ್ಪ ಇದೆ, ಎಷ್ಟು ಸುಂದರ, ಎಷ್ಟು ಚಂದ ನೋಡಿ, ಅದ್ಭುತ ಸುಂದರ ಪೂರ್ಣವಾಗಿ ಇರ್ತದೆ. ಜಪಾನ್ನಲ್ಲಿ ನಾವೇ ಒಂದು ಚಂದ್ರನನ್ನು ಸೃಷ್ಟಿ ಮಾಡಿ ಒಂದು ಸ್ಯಾಟಲೈಟ್ ಬಿಟ್ಟು ಮತ್ತೊಂದು ಚಂದ್ರ ಮಾಡ್ತೀವಿ ಅಂತ ಹೋದರು. ಇನ್ನೊಬ್ಬರು ಹೇಳಿದರು ಚಂದ್ರನನ್ನೇ ಬ್ಲಾಸ್ಟ್ ಮಾಡೋಕೆ ಬಿಡ್ತೀವಿ ನಾವು ಅಂದರು. ಪ್ರಕೃತಿ ನಿಯಮವನ್ನು ಟಚ್ ಮಾಡಿ ಅದರ ಪರಿಣಾಮಗಳು ಎಲ್ಲಿಗೋ ಹೋಗ್ತದೆ, ಹಾಗೆಲ್ಲ ಮಾಡೋಕ್ಕಾಗಲ್ಲ. ನೋಡಿ ಇವನು ಕುಜನ ಜೊತೆಯಲ್ಲಿ ಸೇರಿದ ಶಶಿಮಂಗಳ ಯೋಗ. ಶಶಿ ಅಂದರೆ ಚಂದ್ರ, ಮಂಗಳ ಶಶಿಮಂಗಳ ಯೋಗ, ಭೂಮಿ ಯೋಗ. ಶುಕ್ರನ ಜೊತೆ ಸೇರಿದ ಮಾಲವಿಕ, ಬುಧನ ಜೊತೆಯಲ್ಲಿ ಸೇರಿದರೆ ಭದ್ರ, ಮತ್ತು ಸೂರ್ಯನ ಜೊತೆ ಸೇರಿದರೆ ಅಮಾವಾಸ್ಯೆ ಯೋಗ, ಮತ್ತು ಅದಾದ ಮೇಲೆ ನಿಮ್ಗೆ ಶನಿ ಜೊತೆ ಸೇರಿ ಸಚಯೋಗ, ಮತ್ತು ಗುರುಗಳ ಜೊತೆಲಿ ಸೇರಲಿ ನಿಮಗೆ ಗಜಕೇಸರಿ ಯೋಗ. ಪ್ರತಿ ಒಂದನ್ನು ಒಂದೊಂದು ರಾಶಿಯಲ್ಲಿ ಇರ್ತದೆ. ಹಾಗಾಗಿ ನಮ್ಮ ಮನಸ್ಸು ಹೇಗೆ ಚೇಂಜ್ ಆಗ್ತದೆ, ಇವತ್ತಿದ್ದ ಮನಸ್ಸು ನಾಳೆ ಇಲ್ಲ, ನಾಳೆ ಇದ್ದಿದ್ದು ನಾಡಿದ್ದಿಲ್ಲ, ಅದು ಕಾರಣ ಅವನು ಓಡಾಡುವಂಥ ರಾಶಿ. ಪ್ರತಿ ಒಂದು ರಾಶಿ ತನಗೆ ದೊಡ್ಡ ರೋಗಗಳೇ ಬಂದೋಯ್ತಂತೆ. ಗುಲ್ಮ ರೋಗ ಅಂತ ಒಂದು ರೋಗ,
ಅದು ಬಂದೋಯ್ತಂತೆ ಚಂದ್ರನಿಗೆ ಕೆಲವೊಂದು ಶಾಪದಲ್ಲಿ ಯಾವಾಗ ಬಂತು ಹೋದ ದೇವರಲ್ಲಿ ಬೇಕಾದಷ್ಟು ಸೇವೆ ಮಾಡಿದ ಆಗಲಿಲ್ಲ ಕೊನೆಯಲ್ಲಿ ರುದ್ರ ದೇವರು ಕರೆಸಿದ್ರು ನನ್ನ ತಲೆ ಮೇಲೆ ಕೂತ್ಕೋ ಬಾ ಪರವಾಗಿಲ್ಲ ಅಂತ ಹೇಳಿ ಕೂರಿಸ್ಕೊಂಡ್ರು ಸರಿ ಹೋಗಲಿಲ್ಲ ಕಡೆಗೆ ರಂಗನಾಥ ದೇವರ ಸೇವಾ ಮಾಡಿದರೆ ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದರು ಅದಕ್ಕೆ ಶ್ರೀರಂಗಕ್ಕೆ ಚಂದ್ರ ಪುಷ್ಕರಣಿ ಅಂತ ಒಂದು ಸ್ಥಳ ಚಂದ್ರ ಪುಷ್ಕರಣಿಯಲ್ಲಿ ಹೋಗಿ ಕೂತು ದೇವರನ್ನೇ ಸ್ಮರಣ ಮಾಡಿ ತನ್ನ ರೋಗವನ್ನು ಪರಿಹಾರ ಮಾಡಿಕೊಂಡಂತೆ ಅದಕ್ಕೆ ಇವತ್ತಿಗೂ ಆ ಚಂದ್ರ ಪುಷ್ಕರಣಿ ಅಲ್ಲಿಯೇ ಇದೆ ದೇವಸ್ಥಾನದ ಈಶಾನ್ಯ ಭಾಗದಲ್ಲಿ ರಂಗನಾಥ ದೇವರ ಈಶಾನ್ಯ ಭಾಗದಲ್ಲಿ ಚಂದ್ರ ಪುಷ್ಕರಣಿಯ ಸ್ನಾನ ಮಾಡಿ ನಂದದಿ ರಂಗನ ನೋಡದೆ ಕಣ್ಗಳಿದ್ಯಾತಕೋ ಕಾವೇರಿ ರಂಗನ ನೋಡದು ಎಡಗಣ್ಣಿಗೆ ಅಧಿಪತಿ ಚಂದ್ರ ಎಡಗಣ್ಣು ಅದಕ್ಕೆ ಹೇಳೋದು ಎಡಗಡೆ ಅಂದರೆ ಹೆಣ್ಣು ಮಕ್ಕಳಿಗೆ ಸೊ ಹೆಣ್ಣು ಮಕ್ಕಳಿಗೆ ಅಣ್ಣ ಸೊ ಹಾಗಾಗಿ ಎಡಕ್ಕೆ ಪೂರ್ತಿ ಬಲ ಎಡಗಣ್ಣು ಇಂದ್ರಿಯಗಳಲ್ಲೇ ಪ್ರಧಾನವಾದದ್ದು ನಿಮಗೆ ಎಡಗಣ್ಣು ಬಲಗಣ್ಣಿಗೆ ಅಧಿಪತಿ ಸೂರ್ಯ ಸೂರ್ಯ ಚಂದ್ರ ಗುರುಗಳು ಕುಜ ಇವುಗಳೆಲ್ಲ ಮಿತ್ರರು ಬುಧ ಈ ಕಡೆನೂ ಉಂಟು ಆ ಕಡೆನೂ ಉಂಟು ಶನಿ ಶುಕ್ರ ರಾಹು ಇವರೆಲ್ಲ ಒಂದು ಸೆಟ್ಟು ಇವರು ತಮ್ಮ ತಮ್ಮ ಬಾಡಿಗೆ ಬಿಟ್ಟುಕೊಡೋದಿಲ್ಲ ಹಾಗಾಗಿ ಮನಸ್ಸನ್ನು ನಿಯಂತ್ರಣ ಆಗ್ತದೆ ಯತ್ ಭಾವೋ ತದ್ಭವತಿ ಅಂತ ಏನ್ ನಮ್ಮ ಮನಸ್ಸು ಹೇಗಿದೆ ಅದರಂತೆ ನಮ್ಮ ಕಾರ್ಯ ಯಥೋ ಮನಸ್ ತಥೋಸ್ಥಿತ ನಮ್ಮ ಮನಸ್ಸು ಏನತ್ತೋ ತದ ಅದರಂತೆ ಕಾರ್ಯಗಳು ಆಗ್ತದೆ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಚಂದ್ರನೇ ಹೇಳ್ಬಿಡೋಣ ಹಂಗಾರೆ ಅಲ್ಲ ರುದ್ರದೇವರನ್ನು ಹೇಳ್ತಾ ಇರುತ್ತೆ ಅದನ್ನೇ ಹೇಳೋದು ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಅಂತ ರುದ್ರದೇವರನ್ನು ಡೈರೆಕ್ಟ್ ಮಾಡಿಬಿಟ್ಬಿಡ್ತಾರೆ ಸೊ ಅಷ್ಟೊಂದು ಸುಂದರ ಮುತ್ತು ಈ ಮುತ್ತು ಸಮುದ್ರದ ಒಳಗಡೆ ಒಂದು ಹುಳ ಆ್ಯಕ್ಚುಲಿ ಅಂದರೆ ಒಂದು ಪ್ರಾಣಿ ಅದು ಪ್ರತಿ ಸ್ವಾತಿ ನಕ್ಷತ್ರ ತುಲಾರಾಶಿಯ ದಿವಸನೇ ಓಪನ್ ಮಾಡೋದು ಬಾಕಿ ದಿವಸ ಎಲ್ಲ ಹಿಂಗೆ ಮುಚ್ಕೊಂಡಿರುತ್ತೆ ನೀವೇನಾದ್ರು ಹೋಗಿ ತಂದು ಅದನ್ನು ಕುಟ್ಟಿ ಸಾಯಿಸಿ ಏನು ಬೇಕಾದ್ ಮಾಡ್ರಿ ಅದು ಮಾತ್ರ ನಿಮ್ಮ ಮುತ್ತೇ ಸಿಗಬೇಕು ಅಂತಂದರೆ ಅದು ಕರೆಕ್ಟಾಗಿ ಓಪನ್ ಆಗೋದು ಸ್ವಾತಿ ನಕ್ಷತ್ರ ತುಲಾರಾಶಿಯ ದಿವಸ ಅದು ಓಪನ್ ಆಗ್ತದೆ ಅದಕ್ಕೆ ಸ್ವಾತಿ ನಕ್ಷತ್ರ ತುಲಾರಾಶಿ ಅನ್ನುವಂಥದ್ದು ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕನ್ಸೀವ್ ಆಗ್ತಾರೆ ಹೆಣ್ಣು ಮಕ್ಕಳು ಅಂದರೆ ಆ ದಿವಸನೇ ಆಗೋದಂತೆ ಅದಕ್ಕೆ ಭಾಳ ಇಂಪಾರ್ಟೆಂಟ್ ಸ್ವಾತಿ ನಕ್ಷತ್ರ ತುಲಾರಾಶಿ ಹಾಗಾಗಿ ಆ ಸ್ವಾತಿ ನಕ್ಷತ್ರ ತುಲಾ ದಿವಸ ಆ ಮುತ್ತು ಹೊರಡುತ್ತೆ ಮುತ್ತು ಅಂದರೆ ರೌಂಡಾಗೆಲ್ಲ ಇರಲ್ಲ ಕಲ್ಲು ಕಲ್ಲು ಟೈಪಲ್ಲಿ ಇರ್ತದೆ ಅದು ಅದನ್ನು ಪಾಲಿಷ್ ಮಾಡಿ ನೈಸ್ ಮಾಡಿ ರೌಂಡ್ ಮಾಡಿ ನಮಗಳಿಗೆಲ್ಲ ಕೊಡ್ತಾರೆ ಒರಿಜಿನಲ್ ಮುತ್ತು ಒರಿಜಿನಲ್ ಮುತ್ತು ಒಂದು ಕ್ರಿಸ್ಟಲ್ ಒಂದು ಕಲ್ಲು ನಮ್ಮ ಭೂಮಿಯಲ್ಲಿ ಸಿಗುತ್ತಲ್ಲ ಕಲ್ಲು ಬಿಳಿದು ಬಣ್ಣ ಏನೋ ಅದೇ ಇರುತ್ತೆ ಆದರೆ ಅದು ಇರೋದು ಕಲ್ಲು ಕಲ್ಲು ಟೈಪಲ್ಲಿ ಅದೇ ಮುತ್ತುವಿನ ಒಂದು ಕ್ವಾಲಿಟಿ ಎಲ್ಲ ಮುತ್ತು ಅಂದ ತಕ್ಷಣವೇ ರೌಂಡಾಗಿರುತ್ತೆ ಅಲ್ಲ ಅದರದ್ದು ಬಣ್ಣ ಬಹಳ ಸುಂದರ ಈ ವನಸ್ಪತ್ಯೋ ದಿವ್ಯೋ ಗಂಧಾಢ್ಯೋ ಗಂಧ ಉತ್ತಮ ಅಂತ ಈ ವಾಸನೆ ಗಿಡಗಳಿಂದ ಗಂಧ ವನಸ್ಪತಿಗಳು ಇವೆಲ್ಲವೂ ಉತ್ಪತ್ತಿಯಾಗಿ ಔಷಧಿ ರೂಪದಲ್ಲಿ ಆಯುರ್ವೇದದಲ್ಲಿ ತಯಾರಾಗೋದು ಚಂದ್ರನಿಂದ 11ನೇ ದಿವಸ ಈ ಭೂಮಿಗೆ ಹತ್ತಿರ ಬರ್ತಾರೆ ಪೌರ್ಣಮಿ ದಿವಸ ಇದನ್ನೆಲ್ಲವನ್ನು ಸುವಾಸನೆ ಮಾಡೋದು ವನಸ್ಪತಿಗಳನ್ನು ಮಾಡೋದು ಔಷಧಿಗಳನ್ನು ತಯಾರು ಮಾಡೋದು ಔಷಧಿಗಳಿಂದ ಕೊಡೋದು ಇತ್ಯಾದಿಗಳೆಲ್ಲವೂ ಕೊಡೋದು ಪೌರ್ಣಮಿ ದಿನ ಈ ಜಗತ್ತಿಗೆ 11ನೇ ದಿವಸ ಹತ್ತಿರ ಬರ್ತಾನೆ ಬಂದು ನಮ್ಮಲ್ಲಿರುವಂಥ ನೀರಿನ ಅಂಶವನ್ನೆಲ್ಲ ಕೂಲ್ ಮಾಡಿ ಮೇಲಿಟ್ಕೊಂಡು ಈಗ ಒಂದು ಕೂಲ್ ತಣ್ಣಗಿದೆ ಕಾರಣ ಚಂದ್ರ ಇಟ್ಟುಕೊಂಡು ಬಿಡ್ತಾನಂತೆ ಸೊ ಅಂಥದ್ದು ಅದಕ್ಕಾಗಿ ಅವತ್ತು ಏಕಾದಶಿ ಅಂದರು ಯಾವತ್ತು 11ನೇ ದಿವಸ ಯಾವ ದಿವಸ ನಮ್ಮಲ್ಲಿ ಏನು ಆಹಾರಗಳಿರಬಾರ್ದು ಸೈಂಟಿಫಿಕ್ ರೀಸನ್ ಏಕಾದಶಿ ಉಪವಾಸ ಅಂದರೆ ಏನು ಆಹಾರ ಇಲ್ಲದಿದ್ದರೆ ನಮ್ಮಲ್ಲಿ ಇರೋದನ್ನು ತೊಗೊಂಡು ಹೋಗಿ ಮತ್ತೆ ತಿರ್ಗಾ ದೂರ ಹೋಗ್ತಾನೆ ಈ ಜಗತ್ತಿಗೆ ಹತ್ತಿರ ಬರೋದು 11ನೇ ದಿವಸ ಮತ್ತೆ ಮೇಲೆ ಹೋಗೋದು ಹೀಗೆಲ್ಲ ಚಂದ್ರನ ಒಂದು ಅದ್ಭುತವಾದ ಕಾರ್ಯಗಳು ದಿನನಿತ್ಯವೂ ಇವತ್ತಿಗೂ ನಡೀತಾ ಇದೆ ಹಾಗಾಗಿ ಅವನಿಗೂ ಗ್ರಹಣ ಸಂಭವಿಸುವ ಸಾಧ್ಯತೆಗಳು ಉಂಟು ಸೂರ್ಯನಿಗುಂಟು ಚಂದ್ರನಿಗುಂಟು ರಾಹುಕೇತುಗಳಿಂದ ರಾಹುಕೇತುಗಳು ಅಮೃತಪಾನವನ್ನು
ವಿಥೌಟ್ ಮೋಸದಿಂದ ಕುಡಿದು ಬಿಟ್ರು ಇದನ್ನ ಎರಡನ್ನು ಚಾಡಿ ಹೇಳಿ ಅವರಿಬ್ಬರನ್ನ ತಲೆಯನ್ನ ಕತ್ತರಿಸಿ ಬಿಡೋಣ ಅಂತ ಪ್ಲಾನ್ ಹಾಕಿಸಿದವರು ಇವರಿಬ್ಬರೇ ಚಂದ್ರ ಮತ್ತು ಸೂರ್ಯ ಸೋ ಸೂರ್ಯ ಆವಾಗ ಚಂದ್ರನ ರಾಹುಗೆ ಕುತ್ತಿಗೆ ಹೋಯಿತು ಇವನ ಬಾಲಕ ಸೇರ್ಕೊಂಡ ಕೇತು ಹಾಗಾಗಿ ಗಣಪತಿ ಪ್ರಾರ್ಥನೆ ಮಾಡಿದರೆ ಚಂದ್ರನ ಗೌರಿಯ ಪ್ರಾರ್ಥನೆ ಮಾಡಿದರೆ ಚಂದ್ರನ ಟೋಟಲ್ ನಿಯಂತ್ರಣ ಮಾಡ್ತಾರೆ ಓಕೆ ಓಕೆ ಇನ್ನು ಹರಳು ಧಾರಣೆ ವಿಚಾರಕ್ಕೆ ಬರೋದಾದ್ರೆ ಗುರುಜಿ ನಮಗೊಂದಷ್ಟು ಇರುತ್ತೆ ಹೇಗಾದರೂ ಆಗಲಿ ಅನುಗ್ರಹ ಪ್ರಾಪ್ತಿ ಆಗಬೇಕು ಅಂತ ಈಗ ಚಂದ್ರನ ಅನುಗ್ರಹ ಪ್ರಾಪ್ತಿ ಆಗಬೇಕು ಅಂದ್ರೆ ಯಾವ ಹರಳು ಧಾರಣೆ ನಾನು ಈ ಅಗ್ರಿಕಲ್ಚರ್ ಮಾಡುವವರಿಗೆ ಈ ಬೋರ್ ಹಾಕುವವರಿಗೆ ಒಂದು ಒಳ್ಳೆಯ ಸುದ್ದಿ ಕೊಡಬೇಕು ಸೋಮವಾರ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಪೌರ್ಣಮಿ ದಿನ ಬೋರ್ ಹಾಕಿ ನಿಮ್ಮ ಯಾವುದೋ ಪಾಯಿಂಟ್ ದೇವರು ಕೊಟ್ಟದ್ದು ಚೆಕ್ ಮಾಡೋ ವಿಧಾನಗಳು ಬೇಕಾದಷ್ಟಿದೆ ಆದರೆ ನೀವು ಹಾಕುವ ದಿವಸ ಅದಾಗಿರಲಿ ತುಂಬ ಚೆನ್ನಾಗಿ ನೀರು ಬಂದೇ ಬರ್ತದೆ ನನ್ನ ಅನುಭವ ಒಂದು ಎರಡನೇದು ಆ ದಿವಸಗಳು ಬಹಳ ಶ್ರೇಷ್ಠ ಮುತ್ತು ಮನಸ್ಸಿಗೆ ನಿಯಂತ್ರಣ ಕಿರುಬೆರಳಿಗೆ ಹಾಕಿದ್ರೆ ಒಳ್ಳೆಯದು ಅಥವಾ ಡಾಲರ್ ಹಾಕೊಂಡ್ರೆ ಒಳ್ಳೆಯದು ಓಕೆ ಗುರುಜಿ ಒಬ್ಬರು ಕಾಲರ್ ಇದ್ದಾರೆ ನೋಡೋಣ ನಮಸ್ತೆ ಭವಾನಿ ಅವರೇ ನಮಸ್ತೆ ಮೇಡಮ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೊಮ್ಮಗಳ ಬಗ್ಗೆ ಕೇಳಬೇಕಾಯ್ತು ಅವರ ಹುಟ್ಟಿದ ದಿನಾಂಕ ರಾಶಿ ನಕ್ಷತ್ರ ತಿಳಿಸಿಮ್ಮ ಅದಕ್ಕೆ ಕೆಲವು ಸ್ವಲ್ಪ ಲೇಟ್ ಅದಕ್ಕೇನು ಚಿಂತೆ ಮಾಡಬೇಡಿ ಸೋದರ ಮಾವನ ಕೈಯಿಂದ ಒಂದು ಉಡುಗೊರೆ ಕೊಡಿಸಿ ಏನಾದರೂ ಒಂದು ಅವಳಿಗೆ ಮಗುಗಾಗುವ ಉಡುಗೊರೆ ಸೋದರ ಮಾವನ ಕಡೆಯಿಂದ ಕೊಡಿಸ್ಬೇಕು ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ತಾರೆ ಇನ್ನೂ ಮನಸ್ಥಿತಿ ಸರಿ ಆಗ್ತಾ ಇಲ್ಲ ಅದರಿಂದ ಸ್ವಲ್ಪ ಎಲ್ಲ ಲೇಟ್ ಆಗ್ತದೆ ಏನು ಚಿಂತೆ ಮಾಡಬೇಡಿ ಇನ್ನೊಂದು ಮ್ಯಾಕ್ಸಿಮಮ್ ಸಿಂಹರಾಶಿಗೆ ಈಗ ಭಾಳ ಚೆನ್ನಾಗಿದೆ ಮೇ ತಿಂಗಳಲ್ಲಿ ನೀವು ಅಂದ್ಕೊಳ್ಳೋ ಕೆಲಸಗಳೆಲ್ಲ ಆಗ್ತದೆ ಒಳ್ಳೇದಾಗ್ತದೆ ಧನ್ಯವಾದ ಭವಾನಿ ಅವರೇ ಇನ್ನೊಬ್ರು ಕರೆ ಮಾಡಿದ್ದಾರೆ ನಮಸ್ತೆ ಗಂಗಾವತಿ ಅವರೇ ಪದ್ಮಾ ಅಂತ ರೀ ನಾನು ಎಲ್ಲಿಂದ ಕರೆ ಮಾಡ್ತಿದ್ರಮ್ಮ ನಾವು ಗಂಗಾವತಿಯಿಂದ ಫೋನ್ ಮಾಡ್ತಾ ಇರೋದು ಓಕೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಾಗಿತ್ತು ಅವರ ಹುಟ್ಟಿದ ದಿನಾಂಕ ರಾಶಿ ನಕ್ಷತ್ರ ಹೇಳಿಮ್ಮ ಹುಟ್ಟಿದ ದಿನಾಂಕ 24 ಮೇ 1995 ರೀ ಓಕೆ ರಾಶಿ ನಕ್ಷತ್ರ ಮೀನ ರಾಶಿ ಉತ್ತರ ಭಾದ್ರಪದ ನಕ್ಷತ್ರ ಓಕೆ ಗುರುಜಿ ಇದ್ದಾರೆ ಮಾತಾಡಿ ಹಾ ಹೇಳಿ ಹೇಳಿ ಹರೇ ಶ್ರೀನಿವಾಸ ಗುರುಜಿ ಹರೇ ಶ್ರೀನಿವಾಸ ಹೇಳಿ ಅವರು ನೌಕರಿ ಬಗ್ಗೆ ಕೇಳಬೇಕಾಗಿತ್ತು ರೀ ಈಗ ನೌಕರಿಗೆ ಹೋಗ್ತಿದ್ದಾರಾ ಅಥವಾ ಹುಡುಕ್ತಾ ಇದ್ದಾರಾ ಹೋಗ್ತಿದ್ದಾರೆ ಗುರುಜಿ ಅವ್ರಿಗೆ ಒಳ್ಳೆ ಸಂಬಳ ಆಗ್ಲಿ ಸಮೀಪ ಎಲ್ಲೂ ಸಿಗ್ತಾ ಇಲ್ಲ ಬಹಳ ಟ್ರೈ ಮಾಡ್ತಿದ್ದಾರೆ ಯಾವ್ದು ಸಿಗ್ತಾ ಇಲ್ಲ ಸರಿಯಾಗಿ ಇನ್ನೊಂದ್ಸತಿ ರಾಶಿ ನಕ್ಷತ್ರ ಹೇಳಿ ಮೀನ ರಾಶಿ ಉತ್ತರ ಭಾದ್ರಪದ ನಕ್ಷತ್ರ ಈಗ ಆಲ್ರೆಡಿ ಕೆಲವೆಲ್ಲ ಒಳ್ಳೆ ಸುದ್ದಿ ಬಂದಿರ್ಬೇಕಲ್ಲ ಇಲ್ಲಿ ಆತರ ಏನು ಸಿಕ್ಕಿಲ್ಲ ಗುರುಜಿ ನೋಡಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ ಬರುತ್ತೆ ಏನು ಒಳ್ಳೆಯ ಕೆಲಸಕ್ಕೆ ಜಾಬ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅದು ಸ್ಯಾಂಕ್ಷನ್ ಆಗುತ್ತೆ ಅದು ಈ ಮಂತ್ ಎಂಡ್ ಆಗೋಬಿಡುತ್ತೆ ಈ ಮಂತ್ ಕೊನೆಯಲ್ಲಿ ನಿಮಗೆ ಅದರ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಮನೆಯಿಂದ ಉತ್ತರ ದಿಕ್ಕಿನಲ್ಲಿ ಒಂದು ಒಳ್ಳೆಯ ರುದ್ರದೇವರ ಗುಡಿ ಇದೆ ನೋಡಿ ನೋಡಿ ಅವಸರ ಪಡಬೇಡಿ ಉತ್ತರ ದಿಕ್ಕಿನಲ್ಲಿ ಒಂದು ಒಳ್ಳೆಯ ರುದ್ರದೇವರ ಗುಡಿ ಇದೆ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬರಕ್ಕೆ ಹೇಳಿ ಒಳ್ಳೇದಾಗ್ತದೆ ಓಕೆ ಧನ್ಯವಾದ ಪದ್ಮಾವತಿ ಅವರೇ ಗುರುಜಿ ಒಬ್ರು ಕಾಲರ್ ಇದ್ದಾರೆ ನೋಡೋಣ ನಮಸ್ತೆ ಶಾಂತ ಅವರೇ ನಮಸ್ತೆ ಮೇಡಮ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಬೆಂಗಳೂರಿಂದ ಯಾರ ಬಗ್ಗೆ ಕೇಳಬೇಕಾಗಿತ್ತು ನಮ್ಮ ಮನೆ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಗುರುಜಿ ಇದ್ದರೆ ಮಾತಾಡಿಮ್ಮ ಹಾ ಹೇಳಿ ಹಲೋ ಹಾ ಹೇಳಿ ನಮಸ್ತೆ ಗುರುಗಳೇ ನಮಸ್ಕಾರ ನಮ್ಮ ಮನೆ ಹೊಸ ಮನೆ ಕಟ್ಟಿ ಆರು ತಿಂಗಳಾಗಿದೆ ಬಾಡಿಗೆಗೆ ಬಂದಿಲ್ಲ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಬರ್ತಾರೆ ನೋಡ್ಕೊಂಡೋಗ್ತೀವಿ ಬರ್ತೀವಿ ಅಂತಾರೆ ಬಂದೆ ಕೆಲವು ಟೈಮಲ್ಲಿ ಮಾರ್ಚು ತಿಂಗಳು ಏಪ್ರಿಲ್ ತಿಂಗಳು ಈ ಎಕ್ಸಾಮ್ ಆಗುವ ಸಮಯ ಈ ಟೈಮಲ್ಲಿ ಅಲ್ಲಿ ಇಲ್ಲಿ ಶಿಫ್ಟ್ ಆಗೋದು ಬೇಡ ಅಂತ ಕೆಲವರು ಆಗೋದಿಲ್ಲ ಸರಿ ಇದು ಜ್ಯೋತಿಷ್ಯ ವಿಚಾರ ತಗೊಂಡ್ರೆ ನೀ ಆ ಮನೆಗೆ ಒಂದಷ್ಟು ಬಿಳಿ ಸಾಸಿವೆ ಅಥವಾ ಕರಿ ಎಳ್ಳು ಎರಡನ್ನೂ ಸಮ ಪ್ರಮಾಣ 50-50 ಗ್ರಾಮ್ ಅಷ್ಟು ಎಲ್ಲ ಯಾವ ಮನೆಗೆ ಬಾಡಿಗೆ ಬಂದಿಲ್ಲೋ ಅದಕ್ಕೆ ಹಾಕಿ ಒಳ್ಳೇದಾಗ್ತದೆ ಓಕೆ ಧನ್ಯವಾದ ಶಾಂತ ಅವರೇ ಇನ್ನೊಬ್ರು ಕರೆ ಮಾಡಿದ್ದಾರೆ ನಮಸ್ತೆ ರಮೇಶ್ ಅವರೇ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಯಾರ ಬಗ್ಗೆ ಕೇಳಬೇಕಾಗಿತ್ತು ಮಗಳ ಬಗ್ಗೆ ಕೇಳಬೇಕು ಅವರ ಹುಟ್ಟಿದ ದಿನಾಂಕ ರಾಶಿ ನಕ್ಷತ್ರ ಹೇಳಿ 2/7/98 ಓಕೆ ರಾಶಿ ನಕ್ಷತ್ರ ಕನ್ಯಾ ರಾಶಿ
ಗುರುಜಿ ಇದ್ದಾರೆ ಮಾತಾಡಿ. ಹಾ ಹೇಳಿ. ಹಲೋ ನಮಸ್ಕಾರ ಸುಬ್ಬಜಿ. ಹಾ ಹೇಳಿ ಹೇಳಿಪ್ಪ. ಮಗಳ ಬಗ್ಗೆ ವಿವಾಹದ ಬಗ್ಗೆ ಕೇಳಬೇಕಾಯ್ತು. ಮದುವೆ ಬಗ್ಗೆ ಇನ್ನೊಂದ್ಸತಿ ರಾಶಿ ನಕ್ಷತ್ರ ಕನ್ಯಾ ರಾಶಿ ಅಲ್ಲ ಕನ್ಯಾ ರಾಶಿ. ಮೇವರೆಗೂ ಮೇ ತಿಂಗಳ ಆದ್ಮೇಲೆ ಶುರು ಆಗ್ತದೆ ನೋಡಿ, ಅಲ್ಲಿವರೆಗೂ ಸ್ವಲ್ಪ ತಡ ಕಾರ್ಯ ಆಗೋದಿಲ್ಲ. ಮೇ ನಂತರ ವೈಶಾಖ ಮಾಸದ ನಂತರ ಒಳ್ಳೇದಾಗ್ತದೆ. ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ಮ ಮನೆ ದೇವ್ರ ದರ್ಶನ ಮಾಡ್ಕೊಂಬನ್ನಿ, ಒಳ್ಳೇದಾಗ್ತದೆ. ಓಕೆ, ಧನ್ಯವಾದ ರಮೇಶ್ ಅವರೇ. ಇನ್ನೊಬ್ರು ಗಂಗಾವತಿಯಿಂದ ಸುಜಾತ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಸುಜಾತ ಅವರೇ. ಸುಜಾತ ಅವರೇ ನಮಸ್ತೆ. ನಮಸ್ತೆ ಮೇಡಮ್, ನಮ್ಮ ಅಣ್ಣನ ಮಗನ ಬಗ್ಗೆ ಕೇಳೋದೈತ್ರಿ, ಮದುವೆ ಬಗ್ಗೆ. ಓಕೆ, ಅವ್ರ ಹುಟ್ಟಿದ ದಿನಾಂಕ ರಾಶಿ ನಕ್ಷತ್ರ ಹೇಳಿ ಮಾ. 23/9/93. ಓಕೆ, ಬೆಳಗ್ಗೆ 10:10, ಧನುರಾಶಿ ಮೂಲ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ ಮಾತಾಡಿ ಮಾ. ಹಾ ಹೇಳಿ ಹೇಳಿ ಮಾ. ಹಾಗೆ ಶ್ರೀನಿವಾಸ ಗುರುಜಿ, ನಮ್ಮ ಅಣ್ಣನ ಮಗನ ಬಗ್ಗೆ ಇತ್ತು. ಹಾ, ಅವ್ರದ್ದು ಧನುರಾಶಿ ಮೂಲ ನಕ್ಷತ್ರ, ಮದುವೆ ಬಗ್ಗೆ ಕೇಳೋದಿತ್ರಿ. ಅವ್ರದ್ದು ಮದುವೆ ಎಲ್ಲೋ ಸತ್ತ ಆಗುತ್ತಾ ಇಲ್ಲ, ಆಗೋದು ಬಂದಿರ್ತೈತ್ರಿ, ಅಲ್ಲಿ ತನ ಬಂದು ಮತ್ ನಿಂತು ಹೋಗ್ಬಿಡ್ತೈತಿ. ಅದು 7:30 ಸ್ವಲ್ಪ ತೊಂದರೆಗಳಿತ್ತು, ಈಗೆಲ್ಲ ಸಂಪೂರ್ಣ ಹಂತದಲ್ಲಿ ಮುಗಿಯುತ್ತೆ, ಅಲ್ಲಿವರೆಗೂ ಕಾಯ್ಬೇಕಾಗತ್ತೆ. ನನ್ನ ಪ್ರಕಾರ ಮೇ ಜೂನ್ ತಿಂಗಳ ಮಧ್ಯದಲ್ಲಿ ನಿಶ್ಚಿತಾರ್ಥ ಆಗುವ ಸಾಧ್ಯತೆ ಉಂಟು. ಕಾರ್ತೀಕದವರೆಗೂ ಹೋಗುತ್ತೆ, ಕಾರ್ತೀಕ ಮಾಸದಲ್ಲಿ ಫಿಕ್ಸ್ ಆಗುತ್ತೆ. ಸ್ವಲ್ಪ ಲೇಟ್ ಅನಿಸುತ್ತೆ, ಆದರೆ ಫಿಕ್ಸ್ ಆಗುತ್ತೆ, ಏನು ಭಯ ಇಲ್ಲ. ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ, ಈ ಮೇ ಜೂನಲ್ಲಿ ಫಿಕ್ಸ್ ಆಗುತ್ತೆ. ಓಕೆ, ಧನ್ಯವಾದ ಸುಜಾತ ಅವರೇ. ಇನ್ನೊಬ್ರು ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಕಾಶ್ ಅವರೇ. ನಮಸ್ಕಾರ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮ್ದು ಕರ್ನೂಲ್ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿ ಸ್ವಲ್ಪ ಕಷ್ಟ ಇದೆ ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ ರಾಶಿ ನಕ್ಷತ್ರ ತಿಳಿಸಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಮೇಡಮ್, ನಮ್ದು 1983 ಮೇಡಮ್. ಓಕೆ, ಗುರುಜಿ ಇದ್ದಾರೆ ಮಾತಾಡಿ. ಹಾ ಹೇಳಿ. ಅರೇ ಶ್ರೀನಿವಾಸ ಗುರುಜಿ. ಅರೇ ಶ್ರೀನಿವಾಸ ಹೇಳ್ರಿ. ಇದೇ ಸ್ವಲ್ಪ ತುಂಬಾ ಕಷ್ಟ ಇದೆ ನೋಡ್ರಿ ಕನ್ಯಾ ರಾಶಿ ಹಸ್ತ ನಕ್ಷತ್ರ ಸ್ವಲ್ಪ ಏನು ಇದೆ. ಹಸ್ತ ನಕ್ಷತ್ರಕ್ಕೆ ಕನ್ಯಾ ರಾಶಿ ಇಲ್ಲ, ನಾವು ಮಾಡಿದಂತ ದಶಾಭುಕ್ತಿಯಲ್ಲಿ ಏನಿರ್ತದೆ ಅದರಂತೆ ಕಷ್ಟ ಸುಖಗಳು ಬರ್ತದೆ. ಕಷ್ಟ ಅಂದ್ರೆ ಏನು, ಹಣಕಾಸ ಅಥವಾ ಆರೋಗ್ಯನಾ ಏನು? ಸಾಲ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ. ಸಾಲಕ್ಕೆ ಮಣ್ಣಿನ ದೀಪದಲ್ಲಿ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ. ಅಲ್ರಿ, ಒಂದ್ ಸರ ಕೊಟ್ಟಿದೀವಿ, ಅವ್ರಿನ್ನ ಕೊಟ್ಟಿಲ್ರಿ. ಸಾಲ ದುಡ್ಡಿನ ಸಂಬಂಧಪಟ್ಟ ಯಾವುದೇ ಕಾರ್ಯಕ್ಕೂ ಮಣ್ಣಿನ ದೀಪದಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ, ದೀಪದ ಬತ್ತಿ ಉತ್ತರ ದಿಕ್ಕಿಗೆ ಉರಿಯುವಂಗ ಹಾಕಿ, ಅದಕ್ಕೊಂದು ಬಿಳಿ ಕಲ್ಸಕ್ಕರೆ ಒಂದು ದಿವಸ, ಕೆಂಪು ಕಲ್ಸಕ್ಕರೆ ಒಂದು ದಿವಸ ಹಾಕ್ತಾ ಬನ್ನಿ, ದುಡ್ಡು ವಾಪಸ್ ಬರ್ತದೆ. ಓಕೆ, ಧನ್ಯವಾದ ಪ್ರಕಾಶ್ ಅವರೇ. ಇನ್ನೊಬ್ರು ಕರೆ ಮಾಡಿದ್ದಾರೆ. ನಮಸ್ತೆ ಹರ್ಷಿತಾ ಅವರೇ. ಹಲೋ ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಹುಟ್ಟಿದ ದಿನಾಂಕ ರಾಶಿ ನಕ್ಷತ್ರ ತಿಳಿಸಿ. 9/12/2006. ಓಕೆ, ಗುರುಜಿ ಇದ್ದಾರೆ ಮಾತಾಡಿ ಮಾ. ಹಾ ಹೇಳಿ. ನಾನು ಈ ಸಲ 10th ಓದ್ತಾ ಇದ್ದೀನಿ. ನಾನು ಎಕ್ಸಾಮ್ ಬಗ್ಗೆ ಕೇಳಬೇಕಾಗಿತ್ತು. ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಮಾರ್ಕ್ ಬರುತ್ತವ. ಓದವ, ಪ್ರಯತ್ನ, ಈ ವಿದ್ಯೆ ಮಾತ್ರ ಪ್ರಯತ್ನ, ಬಾಕಿದಾರ ಅದೃಷ್ಟ ಇದೆಯಾ ಇಲ್ವಾ ಹೇಳ್ಬೋದು. ವಿದ್ಯಾದಲ್ಲಿ ಅದೃಷ್ಟವು ಇದ್ದರೂ ಇರ್ಲದಿದ್ದರೂ ನಿಮ್ಮ ಪ್ರಯತ್ನಗಳು ಚೆನ್ನಾಗಿರ್ತದೆ. ನಿಮ್ಮ ರಾಶಿ ನಕ್ಷತ್ರ ಯಾವುದು ಹೇಳಿದೆ ಅಮ್ಮ? ಮಿಥುನ ರಾಶಿ ಪುಷ್ಯ ನಕ್ಷತ್ರ. ಮಿಥುನ ರಾಶಿ ಪೂರ್ವ ದಿಕ್ಕಿಗೆ ತಿರುಗಿ ಓದವ, ಪೂರ್ವ ದಿಕ್ಕಿಗೆ ತಿರುಗಿ ಓದು, ಒಳ್ಳೆ ಜ್ಞಾಪಕ ಶಕ್ತಿ ಬರುತ್ತೆ, ಒಳ್ಳೇದಾಗ್ತದೆ. ಓಕೆ, ಧನ್ಯವಾದ ಹರ್ಷಿತಾ. ಗುರುಜಿ, ಪ್ರತಿದಿನ ದ್ವಾದಶ ರಾಶಿಗಳ ಫಲಾನುಫಲ ತಿಳಿಸ್ತಾ ಇದ್ರಿ, ಇವತ್ತು ಹೇಗಿದೆ ಅಂತ. ಶುಭ ಮಸ್ತು. ಮೊಟ್ಟ ಮೊದಲು ಮೇಷರಾಶಿಯವರಿಗೆ ಇವತ್ತು ಉತ್ತೇಜನ ಕೊಡಬೇಕು, ನಿಮ್ಮ ಕಾರ್ಯಗಳಿಗೆ ಸ್ವಲ್ಪ ಸಪೋರ್ಟ್ ಆ ಥರದವ್ರು ಸಿಗಬೇಕು. ಅದಕ್ಕೆ ಏನು, ದೇವರ ಅನುಗ್ರಹ ಬೇಕು. ಅದಕ್ಕೆ ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ಮಾಡಿ, ಒಳ್ಳೆಯ ಸ್ನೇಹಿತರು ಸಿಗ್ತಾರೆ, ಅದರಿಂದ ಉತ್ತೇಜನ ಸಿಗ್ತದೆ, ಕಾರ್ಯಗಳು ಆಗ್ತದೆ. ಮತ್ತು ಇನ್ನು ವೃಷಭ ರಾಶಿಯವ್ರಿಗೆ ಏನು ಆಯಾಸ, ತುಂಬ ದಣದಿದ್ದೀರಿ, ತುಂಬ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ, ಆಯಾಸ ಆಗ್ತದೆ, ಬೇಡ ಯಾವುದು ಇವತ್ತಿನ ಕೆಲಸ ನಾಳೆ ನೋಡುವ ಅಂತ. ಹಾಗಾಗಿ ಆಯಾಸ, ವಾಮನನ್ನು ಪ್ರಾರ್ಥನೆ ಮತ್ತು ಧನ್ವಂತ್ರಿಯನ್ನು ಪ್ರಾರ್ಥನೆ ಮಾಡಿಬಿಡಿ, ಒಳ್ಳೆಯದು. ಮಿಥುನ ರಾಶಿಯವರಿಗೆ ಗಳಿಕೆ ಆರೋಗ್ಯದಲ್ಲಿ ಮತ್ತು ಹಣಕಾಸಿನಲ್ಲಿ, ಯಾವುದೊಂದು ವಿಚಾರದಲ್ಲಿ ಉತ್ತಮ ಗಳಿಕೆ ಆಗುವಂತಹ ಸಾಧ್ಯತೆ ಉಂಟು. ನಿರ್ವಿಘ್ನವಾಗಿ ನಡೀಲಿಕ್ಕೆ ಗಣಪತಿ ಪ್ರಾರ್ಥನೆಯನ್ನು ಮಾಡಿರಿ, ಒಳ್ಳೆಯದು. ಕರ್ಕಾಟಕ ರಾಶಿಯವರಿಗೆ ಪ್ರಯತ್ನ ಇದೆ, ಇಂದಷ್ಟು ಜಾಸ್ತಿ ಬೇಕು. ಜಾಸ್ತಿ ಪ್ರಯತ್ನದಿಂದ ಉತ್ತಮ ಕಾರ್ಯಗಳು ಆಗ್ತದೆ, ಪ್ರಯತ್ನ ಜಾಸ್ತಿ ಮಾಡಿರಿ, ಇಷ್ಟಾರ್ಥ ಸಿದ್ಧಿಗಳಾಗ್ತದೆ.
ಅದಕ್ಕಾಗಿ ನೀವು ದುರ್ಗಾ ಪ್ರಾರ್ಥನೆಯನ್ನು ಮಾಡಿರಿ, ಒಳ್ಳೆಯದಾಗ್ತದೆ. ಸಿಂಹ ರಾಶಿಯವರಿಗೆ ನಿಮ್ಮಲ್ಲಿರುವ ಹಿರಿಮೆ, ನೀವು ಮಾಡುವಂಥ ಕೆಲಸ, ನೀವು ಮಾಡುವಂಥ ವಿಚಾರ ಸ್ಪಷ್ಟತೆ ಇವೆಲ್ಲವೂ ಇದ್ದರೆ ನಿಮ್ಮ ಹಿರಿಮೆ ನಿಮ್ಮನ್ನು ಇವತ್ತು ಕಾಪಾಡುವ ಸಾಧ್ಯತೆಗಳು ಉಂಟು. ಅದಕ್ಕಾಗಿ ನೀವು ಹನುಮಂತ ದೇವರ ಪ್ರಾರ್ಥನೆಯನ್ನು ಮಾಡಿರಿ, ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ಆಕಸ್ಮಿಕವಾದಂಥ ವಿಚಾರ, ಆಕಸ್ಮಿಕ ಘಟನೆ, ಆಕಸ್ಮಿಕ ವಿಚಾರ ಹೀಗೆಲ್ಲ ನಡೆಯುವ ಸಾಧ್ಯತೆಗಳು ಉಂಟು. ಆಕಸ್ಮಿಕವಾಗಿ ಮಾಡಿದಂಥ ಪ್ರತಿಯೊಂದು ಕಾರ್ಯಗಳು ಇಷ್ಟಾರ್ಥ ಸಿದ್ಧಿಗಳಾಗ್ತದೆ. ಅದಕ್ಕಾಗಿ ನೀವು ಇವತ್ತು ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗ್ತದೆ. ತುಲಾರಾಶಿಯವರಿಗೆ ಏನಾದರೂ ಸಂದೇಶ ಕಳಿಸೋದಾದರೆ ಕಳಿಸಿಬಿಡಿ. ಇವತ್ತು ಕಳಿಸಿದ ಸಂದೇಶ ಉತ್ತಮವಾಗಿ ಇರ್ತದೆ, ಅಂದರೆ ಅವರಿಗೆ ವಿಷಯ ಮುಟ್ಟಿಸಬೇಕು. ಅದಕ್ಕಾಗಿ ಇಷ್ಟಾರ್ಥ ಸಿದ್ಧಿಗಳಿಗಾಗಿ ಮಹರುದ್ರದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಸಲಹೆ ತಗೊಳ್ಳಿ, ನೀವು ಮಾಡುವ ಕೆಲಸ ಕಾರ್ಯ ಎಲ್ಲವೂ ಸಲಹೆ ತಗೊಂಡು ಕಾರ್ಯಗಳನ್ನು ಮಾಡಿರಿ, ಕೇಳಿ ಒಬ್ಬರನ್ನು. ಅದಕ್ಕಾಗಿ ನೀವು ಇವತ್ತು ಅನಂತ ಪದ್ಮನಾಭನ ಪ್ರಾರ್ಥನೆಯನ್ನು ಮಾಡಿರಿ, ಒಳ್ಳೆಯದು. ಧನುರಾಶಿಯವರಿಗೆ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಉಂಟು, ಪ್ರಯಾಣಕ್ಕೆ ಹೋಗ್ತೀರ. ನಿಮ್ಮ ಇಷ್ಟಾರ್ಥ ಸಿದ್ಧಿಗಳಿಗಾಗಿ, ಕಾರ್ಯಗಳ ಯಶಸ್ಸಿಗಾಗಿ ಪ್ರಯಾಣಕ್ಕೆ ಹೋಗ್ತೀರ. ಹುಷಾರಾಗಿ ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆ ಮಾಡಿಕೊಂಡು ಹೋಗಿ ಬನ್ನಿ, ಒಳ್ಳೆಯದಾಗ್ತದೆ. ಇನ್ನು ಮಕರ ರಾಶಿಯವರಿಗೆ ಏನೂ ವಿರೋಧ ಉಂಟಾಗುವ ಸಾಧ್ಯತೆ, ಹೆಚ್ಚೆಚ್ಚಿಗೆ ಮಾತು ಬೇಡ, ಬರುತ್ತೆ, ದೂರ ಇರಿ, ನಾಳೆ ಅವರಿಂದಲೇ ನಿಮ್ಗೆ ಉಪಕಾರ ಆಗಬಹುದು. ಯಾಕೆ ಸುಮ್ಮನೆ ಅನಾವಶ್ಯಕವಾದ ವಿರೋಧಗಳು ಬೇಡ. ಅದಕ್ಕಾಗಿ ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದು. ಕುಂಭರಾಶಿಯವರಿಗೆ ಯಾರಾದರೂ ನಿಮ್ಮ ಬಂಧುಗಳು, ಇಷ್ಟರು, ಸಖ, ಸ್ವಾಮಿ ಅಂತ ಯಾರಾದರೂ ಆಗಮನ ಬರಬಹುದು, ಬಂದು ಅವರು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡಬಹುದು. ಅದಕ್ಕಾಗಿ ನೀವು ಇವತ್ತು ಮುಖ್ಯವಾಗಿ ದುರ್ಗಾ ಆರಾಧನೆಯನ್ನು ವಿಶೇಷವಾಗಿ ಮಾಡಿಕೊಳ್ಳಿ, ಒಳ್ಳೆಯದು. ಕಡೆಯದಾಗಿ ಮೀನರಾಶಿಯವರಿಗೆ ಸಂತೃಪ್ತಿದಾಯಕವಾದಂಥ ದಿನ, ಒಳ್ಳೆ ಸಂತೃಪ್ತಿ ಸಿಗ್ತದೆ, ಇಷ್ಟಾರ್ಥ ಸಿದ್ಧಿಗಳಾಗ್ತದೆ, ಮನಸ್ಸಿಗೆ ಸಂತೋಷ ಕೊಡುವಂಥ ಘಟನೆಗಳು ಚೆನ್ನಾಗಿ ನಡೆಯುತ್ತೆ. ಅದಕ್ಕಾಗಿ ನೀವು ವಿಘ್ನಗಳ ಬರದೆ, ವಿಘ್ನೇಶ್ವರ ವಿಶಾಲಾಕ್ಷ ಸರ್ವಕಾಮ ಬಲಪ್ರದ ಅವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಶು ಸರ್ವದಾ ಹೇಳ್ಕೊಳ್ಳಿ, ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ದ್ವಾದಶ ರಾಶಿಗಳಿಗೆ ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ, ಶ್ರೇಯಸ್ಸು ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಸಹಿತ ಪ್ರಾರ್ಥನೆಯನ್ನು ಮಾಡ್ತೀನಿ. ದೇವತೆಯ ಶ್ಲೋಕ ಹೇಳ್ಕೊಡ್ತೀನಿ. ದೇವರ ಸ್ಮರಣೆಯಿಂದ ಇವತ್ತು ಬೆಳಗಿನ ಜಾವದಿಂದ ನಮ್ಮ ಮಾಡುವ ಕೆಲಸಗಳೆಲ್ಲವೂ ಸುಲಭ ಆಗಲಿ. ಅದಕ್ಕಾಗಿ ಈ ಶ್ಲೋಕ ಹೀಗಿದೆ, ನೋಡೋಣ ಬನ್ನಿ. ಚಂದ್ರಮ ಮನಸ್ಸೋ ಜಾತಃ ಚಕ್ಷಸ್ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ ವಾಯುರಜಾಯತ. ಚಂದ್ರನ ಬಗ್ಗೆನೇ ಇವತ್ತಿನ ವಿಚಾರ. ಮನಸ್ಸು ಚಕ್ಷಸ್ಸಿಗೆ ಸೂರ್ಯ ಅಂದರೆ ಕಣ್ಣಿಗೆ, ಆಗ ಮುಖದಲ್ಲಿ ಇಂದ್ರ ಅಗ್ನಿ ಇರುವಂಥ ದೇವರನ್ನು ಪ್ರಾರ್ಥನೆ ಮಾಡಿದರೆ ನಮ್ಮ ಕಾರ್ಯಗಳೆಲ್ಲವೂ ಸುಲಭ ಆಗ್ತದೆ, ಇಷ್ಟಾರ್ಥ ಸಿದ್ಧಿಗಳು ಆಗ್ತದೆ. ಓಕೆ ಗುರುಜಿ, ಬಹಳಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದಗಳು ಗುರುಜಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ದಿವ್ಯ ಜ್ಯೋತಿ, ಖ್ಯಾತ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ. ನೇರ ಭೇಟಿಗಾಗಿ ಸಂಪರ್ಕಿಸಿ 9900990071 ಮತ್ತು 9739991.